ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದರಿಯೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪ್ರವಚನವನ್ನು ಮಾಡುವಂಥದ್ದು ಸಾಮಾನ್ಯ ವಿಚಾರ. ಹಾಗೆಯೇ ಇಂದ್ರನಾದಂತಹ ತಾನು ಏನು ಮಾಡಿದರೂ ನಡೆಯುತ್ತದೆ ಎಂಬಂತಹ ಭಾವನೆಯಿಂದ ತಾನು ಸಿಂಹಾಸನದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ದೇವಗುರುಗಳಾದಂತಹ ಬೃಹಸ್ಪತಿಗಳು ಬಂದಂಥ ಸಂದರ್ಭದಲ್ಲಿ ನಿರ್ಲಕ್ಷಿಸಿದ ಪರಿಣಾಮ, ಇದರಿಂದ ಕುಪಿತರಾದಂತಹ ಬೃಹಸ್ಪತಿಗಳು ತಮ್ಮ ಯೋಗ ಶಕ್ತಿಯಿಂದ ಅಲ್ಲಿ ಅದೃಶ್ಯರಾಗಿ ಹೋಗುವಂಥದ್ದು. ಅಂದರೆ ಇಂದ್ರನಿಗೆ ಬೇಕಾದಂಥ ಸಂದರ್ಭದಲ್ಲಿ ಅವರು ಸಿಗದೆ ಅವರು ಮರೆಯಾಗಿರುವಂಥ ಸಂದರ್ಭದಲ್ಲಿ ಇದನ್ನು ಅರಿತಂತಹ ದಾನವರು ದೇವತೆಗಳಿಗೆ ಗುರುಗಳ ಬಲ ಇಲ್ಲ ಎಂಬುದನ್ನು ಅರಿತು ತಮ್ಮ ಗುರುಗಳೊಡನೆ ಸಮಾಲೋಚಿಸಿ ಸ್ವರ್ಗಕ್ಕೆ ದಾಳಿ ಇಟ್ಟು ತದನಂತರ ದೇವತೆಗಳನ್ನು ಸೋಲಿಸುವಂಥ, ಅದಕ್ಕೆ ಹೇಳುವಂಥದ್ದು ನಾವು ಯಾವಾಗಲೂ ನಮಗೆ ಯಾರ ಬಲ ಇಲ್ಲದಿದ್ದರೂ ತೊಂದರೆ ಇಲ್ಲ, ಯಾರ ಅನುಗ್ರಹ ಅಂತೇಳುವಂಥದ್ದು ಇಲ್ಲದಿದ್ದರೂ ತೊಂದರೆ ಇಲ್ಲ, ಆದರೆ ಗುರುಗಳ ಅನುಗ್ರಹ ಅಂತೇಳುವಂಥದ್ದು ಪ್ರತಿಯೊಬ್ಬ ಸಾಧಕ ಪುರುಷನಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಅತ್ಯಂತ ಅಗತ್ಯ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇದರಿಂದ ನಾವು ತಿಳಿದುಕೊಳ್ಬೇಕು ಅಂದರೆ ಮನುಷ್ಯ ಏನೇ ಇದ್ದರೂ ಕೂಡ ಅವನ ಯಾವುದೇ ಸಾಧನೆಗೂ ಕೂಡ ಅದು ಅಹಂಕಾರ ಅಂತೇಳುವಂಥದ್ದು ಬಂತು ಅಂತಾದರೆ ಅಲ್ಲಿ ಹಿನ್ನಡೆ ಆಗಲಿಕ್ಕೆ ಪ್ರಾರಂಭ ಆಗುತ್ತದೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕು. ಹಾಗೆ ಇದರಿಂದ ಯಾವಾಗ ಬೃಹಸ್ಪತಿ ಆಚಾರ್ಯರ ಅಲ್ಲಿ ಅನುಪಸ್ಥಿತಿಯಲ್ಲಿ ದೇವೇಂದ್ರನಿಗೆ ಕಷ್ಟ ಉಂಟಾಯಿತು, ಮತ್ತು ಬ್ರಹ್ಮನ ಸೂಚನೆಯ ಮೇರೆಗೆ ಅಲ್ಲಿ ಭೂಲೋಕದಲ್ಲಿರುವಂಥ ವಿಶ್ವರೂಪ ಎನ್ನುವಂತಹ ಬ್ರಾಹ್ಮಣನನ್ನು ಅಲ್ಲಿ ತಮ್ಮಲ್ಲಿ ಪೌರೋಹಿತ್ಯಕ್ಕಾಗಿ ವರಣವನ್ನು ಮಾಡುವಂಥದ್ದು, ಆತನು ಮೊದಲು ಒಪ್ಪದಿದ್ದರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ದೇವತೆಗಳ ಹಿತಕ್ಕಾಗಿ ತಾನು ಈ ಕಾರ್ಯವನ್ನು ಮಾಡುವೆ ಅಂತ ಒಪ್ಪಿ ಸ್ವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಾಡಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮುಗಿಸಿ ದೇವತೆಗಳಿಗೆ ದಾನವರಿಂದ ವಿಜಯವನ್ನು ತಂದುಕೊಡುವಲ್ಲಿವರೆಗೆ ಅವನು ಅಲ್ಲಿ ಸಾಫಲ್ಯತೆಯನ್ನು ಪಡೀತಾನೆ. ತದನಂತರವೂ ಕೂಡ ದೇವತೆಗಳು ಶಕ್ತಿಶಾಲಿಗಳಾಗಬೇಕಾದ್ರೆ ಅಲ್ಲಿ ಯಜ್ಞಯಾಗ ಅಂತೇಳುವಂಥದ್ದು ನಿರಂತರವಾಗಿ ನಡೀತಾ ಇರಲೇಬೇಕು. ಆ ಯಜ್ಞದಲ್ಲಿ ನೀಡಲ್ಪಟ್ಟಂಥ ಹವಿಸ್ಸಿನಿಂದಲೇ ದೇವತೆಗಳು ಶಕ್ತಿಯುತರಾಗುವಂಥ ಹಾಗೆ ತದನಂತರವೂ ಆ ವಿಶ್ವರೂಪನು ಯಜ್ಞಯಾಗಾದಿಗಳನ್ನು ಅಲ್ಲಿ ಮಾಡುತ್ತಿದ್ದನು. ಹೀಗೆ ಯಜ್ಞಯಾಗಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆತನು ಉಚ್ಚಸ್ವರದಲ್ಲಿ ದೇವತೆಗಳಿಗೆ ಯಜ್ಞದಲ್ಲಿ ಹೋಮವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಹಾಗೆ ಹವಿಸ್ಸನ್ನು ಅಲ್ಲಿ ದೇವತೆಗಳಿಗೆ ಯಜ್ಞಮುಖೇನ ಕೊಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆಯಿಂದ ಗುಪ್ತವಾಗಿ ತನ್ನ ತಾಯಿಯ ಕಡೆಯವರು ದಾನವರು ಎಂಬಂಥ ಮಮತೆಯ ಕಾರಣದಿಂದ ಅಲ್ಲಿ ಗೌಪ್ಯವಾಗಿ ಅಲ್ಲಿ ದಾನವರಿಗೂ ಕೂಡ ಹೋಮದಲ್ಲಿ ಹವಿಸ್ಸನ್ನು ನೀಡುವಂಥ, ಇದರಿಂದ ದೇವತೆಗಳೂ ಬಲಿಷ್ಠರಾಗುತ್ತಿದ್ದರು, ಮತ್ತೊಂದು ಕಡೆಯಲ್ಲಿ ದಾನವರು ಕೂಡ ಅಲ್ಲಿ ಪ್ರಬಲರಾಗುತ್ತಿದ್ದರು. ಇದು ಇಂದ್ರನಿಗೆ ಒಂದು ರೀತಿಯಾದಂಥ ಅಚ್ಚರಿ ಉಂಟಾಯಿತು. ಹಾಗಾದರೆ ಯಾಕೆ ಹೀಗೆ ಆಗ್ತಾ ಇದೆ? ಆತ ಅದನ್ನು ಪರಿಶೀಲಿಸಲಾಗಿ ಇಲ್ಲಿ ವಿಶ್ವರೂಪನು ಈ ರೀತಿಯಾಗಿ ತಮಗೆ ಮೋಸ ಮಾಡುವುದು ಅವನಿಗೆ ಗೊತ್ತಾಗ್ತದೆ. ಇದರಿಂದ ಕ್ರುದ್ಧನಾದಂಥ ಇಂದ್ರ ಆತನ ಶಿರಸ್ಸನ್ನು ಅಲ್ಲಿ ಕತ್ತರಿಸುವಂಥದ್ದು, ಅಂದರೆ ಅಷ್ಟು ಆತ ಕೋಪಗೊಂಡಿರ್ತಾನೆ, ಏನು ವಿಚಾರವನ್ನೇ ಮಾಡದೆ ಆತನ ಶಿರಸ್ಸನ್ನು ಕತ್ತರಿಸಿಬಿಡುವಂಥದ್ದು, ನಮಗೆ ದ್ರೋಹ ಮಾಡಿದ, ನಮಗೆ ಅನ್ಯಾಯ ಮಾಡಿದ ಎಂಬಂಥ ಕಾರಣದಿಂದ. ಅಂತಹ ವಿಶ್ವರೂಪನಿಗೆ ಅಲ್ಲಿ ಮೂರು ಮುಖಗಳಿತ್ತು. ಇದು ಬಹಳ ವಿಶೇಷವಾದದ್ದು. ಒಂದನೆಯ ಮುಖ ಅಂತೇಳುವಂಥದ್ದು ಅದು ಸೋಮಮುಖ, ಇದರಿಂದ ಆತ ಸೋಮಪಾನವನ್ನು ಮಾಡುತ್ತಿದ್ದ. ಎರಡನೆಯ ಮುಖ ಅಂತ ಹೇಳುವಂಥದ್ದು ಅದು ಸುರಪಾನ ಮಾಡುವುದಕ್ಕಾಗಿ ಇರುವಂಥದ್ದು, ಸುರಪೀತ ಅಂತೇಳುವಂಥದ್ದು. ಹಾಗೆ ಮೂರನೆಯದ್ದು ಅನ್ನಾದ ಅಂತೇಳಿ, ಅಂದರೆ ತಮ್ಮ ದೇಹವನ್ನು ಸಾಕುವುದಕ್ಕೆ ಅಥವಾ ದೇಹವನ್ನು ಸಲಹುವುದಕ್ಕೆ ಅನ್ನವನ್ನು ಉಣ್ಣುವುದಕ್ಕೆ ಇರುವಂತಹ ಆ ಮುಖ ಅದಾಗಿರ್ತದೆ. ಹಾಗಾಗಿ ಆಯಾಯ ವಸ್ತುವನ್ನು ಆಯಾಯ ಮುಖಗಳಿಂದಲೇ ಆತ ಸೇವಿಸುತ್ತಿದ್ದ. ಈ ರೀತಿ ಮೂರು ಮುಖಗಳುಳ್ಳಂತಹ ವಿಶ್ವರೂಪನನ್ನು ದೇವೇಂದ್ರನು ಏಕಾಏಕಿ ಖಡ್ಗದಿಂದ ರುಂಡವನ್ನು ಛೇದಿಸಲಾಗಿ ಆ ಒಂದೊಂದು ರುಂಡವು ಮೂರು ಪಕ್ಷಿಗಳಾಗಿ ಅಲ್ಲಿ ಮಾರ್ಪಟ್ಟಿತು. ಇದು ಬಹಳ ವಿಶೇಷವಾದದ್ದು. ಹಾಗಾದರೆ ಅಲ್ಲಿ ಸೋಮಪೀತದಿಂದ ಕಪಿಂಜಲ ಎಂಬಂತಹ ಪಕ್ಷಿಯು ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ ಮುಂದೆ
ಸುರಾಪೀತ ಎಂಬಂತಹ ತಲೆಯಿಂದ ಅಲ್ಲಿ ಗುಬ್ಬಚ್ಚಿ ಅರ್ಥಾತ್ ಕಲಬಾಕ ಎಂಬಂತಹ ಪಕ್ಷಿ ಉದ್ಭವವಾಗಲಿಕ್ಕೆ ಸಾಧ್ಯವಾಯಿತು. ಹಾಗೆ ಅನ್ನಾದ ಮುಖದಿಂದ ಅಲ್ಲಿ ಮುಖ್ಯವಾಗಿ ತಿತ್ತರಿಯ ಪಕ್ಷಿಯ ಅಲ್ಲಿ ಉದಯವಾಯಿತು. ಹೀಗೆ ಅಲ್ಲಿ ಆತನ ಮೂರು ಶಿರಗಳು ಮೂರು ಪಕ್ಷಿಗಳಾಗಿ ಅಲ್ಲಿ ಮಾರ್ಪಾಡಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಹೀಗೆ ವಿಶ್ವರೂಪನ ಅಲ್ಲಿ ಮರಣ ಆದ ನಂತರ, ಆತನ ಹತ್ಯೆಯಾದ ನಂತರ ಯಾವುದೇ ಒಂದು ಕಾರ್ಯಕ್ಕೆ ಒಂದು ಕಾರಣ ಅಂತ ಇರ್ತದೆ. ಆ ಕಾರಣದಿಂದಾಗಿ ಒಂದು ಪರಿಣಾಮ ಅಂತೇಳುವಂಥದ್ದು ಇರ್ತದೆ. ಅದು ಒಳ್ಳೆಯ ಪರಿಣಾಮ ಇರಬಹುದು ಅಥವಾ ಕೆಟ್ಟ ಪರಿಣಾಮ ಇರಬಹುದು. ಆದರೆ ಪರಿಣಾಮ ಅಂತೇಳುವಂಥದ್ದು ಶತಸಿದ್ಧವಾಗಿರ್ತದೆ. ಹಾಗಾಗಿ ಒಬ್ಬ ಯೋಗನಿಷ್ಠನಾದಂತಹ ತಪಸ್ವಿಯಾದಂತಹ ನಾರಾಯಣ ಕವಚ ಅಂತೇಳುವಂಥ ಪ್ರಬಲವಾದಂಥ ಮಂತ್ರವನ್ನು ಸಿದ್ಧಿಸಿಕೊಂಡಿದ್ದಂತಹ ಒಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣನನ್ನು ಇಂದ್ರ ಏಕಾಏಕಿ ಶಿರಚ್ಛೇದನ ಮಾಡಿದ ಪರಿಣಾಮವಾಗಿ ಆತನಿಗೆ ಬ್ರಹ್ಮಹತ್ಯಾ ದೋಷ ಅಂತೇಳುವಂಥದ್ದು ಬರ್ತದೆ. ಈ ಬ್ರಹ್ಮಹತ್ಯಾ ದೋಷ ಅಂತೇಳುವಂಥದ್ದು ಅವನಿಗೆ ಅಗ್ನಿಯ ಹಾಗೆ ಸುಡಲಿಕ್ಕೆ ಪ್ರಾರಂಭವಾಗ್ತದೆ. ಅಷ್ಟು ಪರಿತಾಪವನ್ನು ಉಂಟು ಮಾಡ್ತದೆ. ಹಾಗಾಗಿ ಬ್ರಾಹ್ಮಣನೋರ್ವನ ಹತ್ಯೆಯನ್ನು ಮಾಡಿರುವ ದೋಷವನ್ನು ದೇವೇಂದ್ರನು ಆ ಒಂದು ವರ್ಷಗಳ ಕಾಲ ಬಹಳ ಕಷ್ಟಪಟ್ಟು ಸಹಿಸಿಕೊಂಡ. ಬಹಳ ಅವನಿಗೆ ತಾಪತ್ರಯ ಆಯಿತು, ಬಹಳ ದುಃಖ ಆಯಿತು, ಕಷ್ಟ ಆಯಿತು. ಆದರೂ ಕೂಡ ಬಹಳ ಕಷ್ಟದಿಂದ ಒಂದು ವರ್ಷಗಳ ಕಾಲ ಸಹಿಸಿಕೊಂಡ. ಇನ್ನು ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಎಂಬಂಥ ನಿರ್ಧಾರಕ್ಕೆ ಬಂದಂಥ ಆತ ದೇವತೆಗಳನ್ನು ಪ್ರಾಜ್ಞರನ್ನು ಎಲ್ಲ ಸಭೆ ಸೇರಿಸಿ ಅವರನ್ನು ಕರೆಸಿಕೊಂಡು, ಹಾಗಾದರೆ ಏನು ಮಾಡುವುದು, ಈ ಕಷ್ಟದಿಂದ ನಾನು ಪಾರಾಗುವಂತಹ ಬಗೆ ಹೇಗೆ, ನನಗೆ ಮುಂದಿನ ದಾರಿ ಯಾವುದು ಎಂಬುದನ್ನು ವಿಮರ್ಶಿಸಿ ಕೊನೆಯದಾಗಿ ಅಲ್ಲಿ ಅದನ್ನು ನಾಲ್ಕು ವಿಭಾಗಗಳಾಗಿ ಮಾಡುವಂಥದ್ದು. ಒಂದು ದೋಷವನ್ನು ನಾಲ್ಕು ವಿಭಾಗಗಳಾಗಿ ಮಾಡುವಂಥದ್ದು. ಒಂದು ಭಾಗವನ್ನು ದರಿದ್ರಿಗೆ, ಎರಡನೆಯ ಭಾಗವನ್ನು ಜಲರಾಶಿಗೆ, ಮೂರನೆಯದ್ದು ವೃಕ್ಷಗಳಿಗೆ, ಮತ್ತು ನಾಲ್ಕನೆಯದ್ದು ಸ್ತ್ರೀಯರಿಗೆ ಅದು ತಟ್ಟುವಂತೆ ಅಲ್ಲಿ ಆದೇಶಿಸಿದನು. ಅದನ್ನು ಪಾಲು ಮಾಡಿ ಅಲ್ಲಿ ಸಮಾನವಾಗಿ ಆ ನಾಲ್ಕು ವಿಭಾಗಗಳಾಗಿ ಅಲ್ಲಿ ಹಂಚುವಂಥದ್ದು. ಹಾಗಾದರೆ ಆ ದೋಷವನ್ನು ಸ್ವೀಕರಿಸಿದಂಥ, ಅಂದರೆ ನಾವು ಏನೇ ಆಗಲಿ ಒಂದು ಯಾವುದಾದ್ರೂ ಒಂದು ಪರಿಣಾಮವನ್ನು, ಕೆಟ್ಟ ಪರಿಣಾಮವನ್ನು ಸ್ವೀಕರಿಸುವಾಗ ಅಲ್ಲಿ ಏನಾದರೂ ಒಂದು ವರ ಕೇಳುವಂಥದ್ದು, ಅದಕ್ಕೆ ಏನಾದರೂ ಪರಿಹಾರ ಅಂತ ಹೇಳುವಂಥದ್ದು ಇರ್ತದೆ. ಹೋಮ ಹವನಗಳನ್ನು ಮಾಡ್ತೇವೆ ಗ್ರಹಚಾರ ಪರಿಹಾರ ಆಗಬೇಕು ಅಂತ. ಆಗ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಡುವುದು ಯಾವ ಉದ್ದೇಶಕ್ಕಂದರೆ, ಅವರು ಆ ಗ್ರಹಚಾರವನ್ನು ಸ್ವೀಕರಿಸಿದ್ದರಿಂದ ಅದರ ಫಲವಾಗಿ ಅವರಿಗೆ ದಕ್ಷಿಣ ರೂಪವಾಗಿ ಪರಿಹಾರವನ್ನು ಕೊಡುವಂಥದ್ದು. ಹಾಗಾಗಿ ಇಂದ್ರನು ಇಲ್ಲಿ ನಾಲ್ಕು ವಿಭಾಗಗಳಾಗಿ ತನಗೆ ಬಂದಂತಹ ಬ್ರಹ್ಮಹತ್ಯಾ ದೋಷವನ್ನು ವಿಂಗಡಿಸಿದ ಮೇಲೆ, ಈ ರೀತಿ ಅದನ್ನು ಹಂಚಿದ ಮೇಲೆ, ಈ ದೋಷವನ್ನು ಸ್ವೀಕರಿಸಿದಂತಹ ಮೊದಲನೆಯದಾಗಿ ಭೂದೇವಿಯು ಅಲ್ಲಿ ಇಂದ್ರನಲ್ಲಿ ವರ ಕೇಳುವಂಥದ್ದು. ಅದು ಏನು ಎಂದರೆ, ಹಳ್ಳ ಕೊಳ್ಳಗಳು ಕಾಲಕಾಲದಲ್ಲಿ ಏರು ತಗ್ಗುಗಳು ತಾವಾಗಿಯೇ ತುಂಬಿಕೊಂಡು ಮುಂದೆ ನೆಲಪ್ರದೇಶವು ಒಂದೇ ರೀತಿ ಆಗಬೇಕು ಎಂಬಂಥ ವರವನ್ನು ಕೇಳುವಂಥದ್ದು. ಇಲ್ಲದಿದ್ದರೆ ನೀರು ಬಂದಾಗಲೂ ಸಿಡಿಲು ಬಂದಾಗಲೂ ನೆಲವು ಏರುಪೇರುಗಳಾಗುವಂಥದ್ದು ಉಂಟು. ಪ್ರವಾಹದಿಂದ ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಅನೇಕ ಭೂ ಪ್ರದೇಶವೇ ಇಲ್ಲ ಅಂತ ಆಗುವುದು ಉಂಟು. ಹಾಗೆ ಆಗಬಾರ್ದು, ಕಾಲಕಾಲಕ್ಕೆ ಅವು ಸರಿಯಾಗಬೇಕು ಎಂಬಂಥ ವರವನ್ನು ಕೇಳಿದಾಗ ಇಂದ್ರನು ಅದಕ್ಕೆ ತಥಾಸ್ತು ಅಂತೇಳುವಂಥ ಉತ್ತರವನ್ನು ಕೊಡ್ತಾನೆ, ವರವನ್ನು ಕೊಡ್ತಾನೆ. ಆದರೆ ಅದರ ದೋಷಕ್ಕೆ ಪೂರಕವಾಗಿ, ಆ ದೋಷ ಉಂಟು ಅಂತ ಹೇಳುವುದಕ್ಕಾಗಿ ಕೆಲವು ಕಡೆಯಲ್ಲಿ ಮರುಭೂಮಿ ಅಂತ ಹೇಳುವಂಥದ್ದು. ಮರುಭೂಮಿಯಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಅದು ಇಂದ್ರನು ಆ ಭೂಮಿಗೆ ಬ್ರಹ್ಮಹತ್ಯಾ ದೋಷವನ್ನು ಪಾಲು ಮಾಡಿಕೊಟ್ಟಂತಹ ಫಲ ಅದಾಗಿರ್ತದೆ. ಇನ್ನು ಎರಡನೆಯದಾಗಿ ವೃಕ್ಷಗಳಿಗೆ ಹಂಚಿತ್ತು. ಈ ವೃಕ್ಷಗಳು ತಮ್ಮ ಈ ರೀತಿಯಾದಂಥ ದೋಷವನ್ನು ಸ್ವೀಕರಿಸುವಾಗ ಕೇಳಿದಂಥ ವರ ಏನಂದರೆ, ನಮ್ಮನ್ನು ಕಡಿದಾಗ, ನಮ್ಮನ್ನು ಕತ್ತರಿಸಿದಾಗ ಮತ್ತೆ ನಾವು ಚಿಗುರುವಂತಹ ಅನುಗ್ರಹವನ್ನು ಮಾಡಬೇಕು, ಅಂತಹ ವರವನ್ನು ಕರುಣಿಸಬೇಕು ಅಂತ ಇಂದ್ರನಲ್ಲಿ ಕೇಳಲ್ಪಟ್ಟಲಾಗಿ ಅಲ್ಲಿಯೂ ಕೂಡ ಇಂದ್ರನು ಅದಕ್ಕೆ ತಥಾಸ್ತು ಎಂಬಂಥ ಉತ್ತರವನ್ನು ಕೊಡ್ತಾನೆ. ಆದರೆ ದೋಷರೂಪವಾಗಿ ಮರದಲ್ಲಿ ಅಂಟು ಅಂತ ಹೇಳುವಂಥದ್ದು ಇರ್ತದೆ. ನೋಡಿ, ಮರದಲ್ಲಿ ನಾವು ಅದನ್ನು ಆಡು ಭಾಷೆಯಲ್ಲಿ ಸುನೆ ಅಂತ ಹೇಳ್ತೇವೆ. ಆದರೆ ಅಂಟು, ಈ ಹಲಸಿನ ಮರದಲ್ಲಿ ವಿಪರೀತವಾದಂಥ ಅಂಟಿರ್ತದೆ, ಅಂಟಿನ ಮರ ಅಂತ ಹೇಳುವಂಥದ್ದೇ ಇರ್ತದೆ. ಪ್ರತಿಯೊಂದು ಮರಕ್ಕೂ ಅದರದ್ದೇ ಆದಂಥ ಅಂಟು ಅಂತೇಳಿರ್ತದೆ. ಅದು ಬ್ರಹ್ಮಹತ್ಯಾ ದೋಷದ ಒಂದು ಸ್ವೀಕರಿಸಿದ ಒಂದು ಕುರುಹು ಅದಾಗಿರ್ತದೆ. ಹಾಗೆ ಮುಂದೆ ಅಲ್ಲಿ ಜಲರಾಶಿ, ಜಲರಾಶಿಗೆ ಆತ ಬ್ರಹ್ಮಹತ್ಯಾ ದೋಷವನ್ನು ಹಂಚಿದ ಪರವಾಗಿ ಅವು ಕೇಳುವ ವರ ಏನಂದರೆ, ನಾವು ಎಲ್ಲೇ ಹರಿದಾಡಿಕೊಂಡು ಬರಲಿ, ಗಿಡ ಮರ ಶಿಖರ ಯಾವುದೇ ಕಡೆಯಿಂದ ನಾವು ಹರಿದುಕೊಂಡು ಬಂದರೂ ನಮ್ಮನ್ನು ಮತ್ತೆ ನಾವು ವೃದ್ಧಿಯಾಗುವ ಹಾಗೆ, ಕ್ಷೀಣಿಸುವ ಹಾಗೆ ಅಲ್ಲ, ನಾವು ವೃದ್ಧಿಗೊಳ್ಳುವಂತಹ ವರವನ್ನು ಕೇಳಬೇಕು. ಇಲ್ಲದಿದ್ದರೆ ನಾವೊಂದಿಷ್ಟು ನೀರನ್ನು ಚೆಲ್ಲಿದರೆ ಅಲ್ಲಿವರೆಗೆ ಹೋಗ್ತದೆ, ಮತ್ತೆ ಅದು
ಕ್ಷೀಣವಾಗಿ ಹೋಗ್ತದೆ. ಇದು ಹಾಗಾಗಬಾರ್ದು. ನಾವು ಮುಂದಕ್ಕೆ ಹೋದಷ್ಟು ನಾವು ವೃದ್ಧಿಸುತ್ತಾ ಹೋಗಬೇಕು. ಆದರೆ ಆ ದೋಷ ಅಂತೇಳುವಂಥ ಫಲವಾಗಿ ಆ ಗುಳ್ಳೆಗಳು ಅಂತೇಳುವಂಥದ್ದು, ಅವುಗಳಲ್ಲಿ ಕಾಣಿಸುವ ಗುಳ್ಳೆಗಳು ಬ್ರಹ್ಮಹತ್ಯಾ ದೋಷವನ್ನು ಸ್ವೀಕರಿಸಿದ ಫಲ. ಹಾಗೆ ನಾಲ್ಕನೆಯದಾಗಿ ಸ್ತ್ರೀಯು ದೋಷವನ್ನು ಸ್ವೀಕರಿಸುತ್ತಾ ತಮಗೆ ಪ್ರಸವ ಕಾಲದ ತನಕ ಪುರುಷ ಸುಖವು ಲಭ್ಯವಾದರೂ ಹೊತ್ತಿರುವ ಗರ್ಭಕ್ಕೆ ತೊಂದರೆಯಾಗದಿರಲಿ ಎಂಬಂಥ ವರವನ್ನು ಕೇಳುವಂಥದ್ದು. ಅದಕ್ಕೂ ದೇವೇಂದ್ರ ಅಸ್ತು ಅಂತ ಹೇಳ್ತೇನೆ. ಆದರೆ ದೋಷರು ಮಾತ್ರ ರಜೋ ರೂಪದಲ್ಲಿ ಪ್ರತಿ ತಿಂಗಳುಗಳು ಕಾಣಿಸಿಕೊಳ್ಳುತ್ತವೆ. ಇದು ಈ ರೀತಿಯಾಗಿ ಇಲ್ಲಿ ದೇವೇಂದ್ರನು ವಿಶ್ವರೂಪನನ್ನು ಕೊಂದಂತಹ ಕಾರಣಕ್ಕಾಗಿ ಬಂದಂತಹ ದೋಷವನ್ನು ಈ ರೀತಿಯಾಗಿ ತಾನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗೆ ಮುಂದಕ್ಕೆ ಈ ದೋಷವು ನೀರಿನಲ್ಲಿಯೂ ಜಲದಲ್ಲಿಯೂ ಎಲ್ಲವೂ ನಿವೃತ್ತಿಯಾಗಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಮುಂದೆ ಸುರಪಾಲನ ಬ್ರಹ್ಮಹತ್ಯಾ ದೋಷವು ನಿವಾರಣೆಯಾದ ನಂತರ ವಿಶ್ವರೂಪನ ತಂದೆಯಾದಂಥ ದುಷ್ಟನಿಗೆ ಮಾತ್ರ ಇಲ್ಲಿ ಕೋಪ ಅಂತೇಳುವಂಥದ್ದು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಯಾಕಂದರೆ ಆ ಪುತ್ರ ಶೋಕ ಅಂತೇಳುವಂಥದ್ದು ನಿರಂತರ ಅಂತೇಳುವಂಥ ಮಾತು ಕೇಳಿತೀವಿ. ಆ ಮಗ ಕೆಟ್ಟವನಿರಲಿ ಒಳ್ಳೆಯವನಿರಲಿ ಕುರೂಪಿಯಾಗಿರಲಿ ಯಾವುದೇ ಸ್ಥಿತಿಯಲ್ಲಿರಲಿ ಹೆತ್ತವರಿಗೆ ಹೆಗ್ಗಣ ಮುದ್ದುಂತಲಿ. ಹಾಗಾಗಿ ಆ ಮಗನನ್ನು ಕೊಂದಂತಹ ಗರ್ವದಿಂದ ಅಲ್ಲಿ ವಿಶ್ವರೂಪನ ತಂದೆ ಆದಂಥ ದುಷ್ಟನಿಗೆ ಅಲ್ಲಿ ಬಹಳಷ್ಟು ಕೋಪ ಬರ್ತದೆ. ಅವ ಮನಸ್ಸಿನಲ್ಲಿ ಎಣಿಸಿಕೊಳ್ತಾನೆ, ವಿನಾಕಾರಣವಾಗಿ ನನ್ನ ಮಗನನ್ನು ಕೊಂದದ್ದಕ್ಕೆ ತಕ್ಕುದಾದಂಥ ಶಾಸ್ತಿಯನ್ನು ಮಾಡಲೇಬೇಕು ಅಂತ ನಿರ್ಧರಿಸಿ ಹಾಗಾದರೆ ಏನು ಮಾಡುವಂಥದ್ದು, ಇಂದ್ರನನ್ನು ಕೊಲ್ಲುವಂಥ ಮಗನನ್ನು ನಾನು ಪಡೆಯಬೇಕು. ಹಾಗಾದರೆ ಬ್ರಾಹ್ಮಣರಿಗೆ ದಂಡೆತ್ತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಕ್ಷೋಹಿಣಿ ಸೈನ್ಯ ಅಂತ ಹೇಳುವಂಥದ್ದು ಇಲ್ಲ. ಹಾಗಾದರೆ ಪ್ರತೀಕಾರವನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ತನ್ಮೂಲಕ ಅಲ್ಲಿ ಪ್ರತೀಕಾರವನ್ನು ತೀರಿಸುವಂಥ ಸಂಚನ್ನು ಅಥವಾ ಉಪಾಯವನ್ನು ಇಲ್ಲಿ ಆ ಬ್ರಾಹ್ಮಣನು ರೂಪಿಸ್ತಾನೆ. ಅದಕ್ಕಾಗಿ ದೊಡ್ಡದಾದಂಥ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡುವಂಥದ್ದು, ಯಜ್ಞ ಕುಂಡಗಳು, ಸಮಿತಿಗಳು, ಅದಕ್ಕೆ ಬೇಕು ಬೇಕಾದಂಥ ಪರಿಕರಗಳು, ಬ್ರಾಹ್ಮಣರು ಇತ್ಯಾದಿ ಎಲ್ಲವೂ ಸಿದ್ಧತೆ ಆದಾಗ ಆತ ಅಲ್ಲಿ ಸ್ವಾಹೇಂದ್ರ ಶತ್ರುವರ್ಧಸ್ವ ಎಂಬ ಮಂತ್ರವನ್ನು ಅಲ್ಲಿ ಉಚ್ಚರಿಸಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಮಂತ್ರೋಚ್ಚರಣೆಯನ್ನು ಮಾಡುತ್ತಾ ಅಗ್ನಿಯಲ್ಲಿ ಹವಿಸ್ಸು ಹೋಮ ಮಾಡಿದೊಡನೆ ಅಗ್ನಿ ಮಧ್ಯದಲ್ಲಿ ಘೋರ ರೂಪವುಳ್ಳಂಥ ಮಹಾಶಕ್ತಿ ಉಳ್ಳಂಥ ದೈತ್ಯನೋರ್ವನು ಅಲ್ಲಿ ಆವಿರ್ಭವಿಸಿದನು. ಸಾಮಾನ್ಯದವರಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲ, ಎದೆ ಒಡೆದು ಸಾಯಬೇಕು. ಅಂತಹ ಭಯಂಕರ ರೂಪಿನಾದಂಥ ಒಬ್ಬ ರಾಕ್ಷಸನು ಅಲ್ಲಿ ಆವಿರ್ಭವಿಸುತ್ತಾನೆ. ಆತನು ಹುಟ್ಟುವಾಗಲೇ ಆಕಾಶವನ್ನು ನುಂಗಿಬಿಡ್ತಾನು ಎಂಬಂತಹ ಭಾವನೆ ಉಂಟಾಗ್ತದೆ. ಆಗ ಈ ಗರ್ಜನೆಗೆ ಈ ಸನ್ನಿವೇಶದಲ್ಲಿ ಆ ಚಿಕ್ಕ ಪುಟ್ಟ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿಬಿಡ್ತಾವಂತೆ. ಮೂರು ಲೋಕವನ್ನು ನುಂಗುವಂಥ ಸಾಮರ್ಥ್ಯವನ್ನು ಆತ ಪಡೆದುಕೊಂಡಿದ್ದ. ಆತನ ಜನನ ವಾರ್ತೆ ತಿಳಿದಾಗ ದೇವತೆಗಳಿಗೆ ಅಲ್ಲಿ ಭೀತಿ ಶುರುವಾಗ್ತದೆ. ಇದುವರೆಗೆ ಇದ್ದಂಥ ವೃತ್ರಾಸುರ ಅಂತೇಳುವ ಅವನನ್ನು ನಾವು ಹೇಗೂ ನಾವು ದೇವರ ದಯದಿಂದ ನಿವೃತ್ತಿ ಮಾಡಿದೆವು, ಆ ಕಷ್ಟದಿಂದ ನಾವು ಪಾರಾದೆವು. ಆದರೆ ಈಗ ಅದಕ್ಕಿಂತಲೂ ಭಯಂಕರವಾದಂತಹ ಒಬ್ಬ ರಾಕ್ಷಸ ಇಲ್ಲಿ ಹುಟ್ಟಿದ ಅಂತ ಹೇಳುವಾಗ ಆ ಮೊಳಕೆಯಲ್ಲೇ ಅದನ್ನು ಚಿವುಟಿ ತೆಗಿಬೇಕೆಂಬ ಉದ್ದೇಶದಿಂದ ದೇವತೆಗಳು ತಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಅಲ್ಲಿ ಆತನ ಮೇಲೆ ಬೀಳುವಂಥದ್ದು, ಯುದ್ಧ ಮಾಡುವಂಥದ್ದು. ಆದರೆ ದೇವತೆಗಳು ಯಾವುದೇ ರೀತಿಯಾದಂಥ ಆಯುಧಗಳನ್ನು ಪ್ರಯೋಗಿಸಿದರು, ಎಷ್ಟೇ ತಮ್ಮ ಶಕ್ತಿಯನ್ನು ಪ್ರಯೋಗಿಸಿದರು ಅವೆಲ್ಲವನ್ನು ಆತ ನೀರು ಕುಡಿದಂತೆ ನುಂಗಿ ಅದನ್ನು ಜೀರ್ಣಿಸಿಕೊಂಡು ಬಿಟ್ಟ. ದೇವತೆಗಳಿಗೆ ಅವನಲ್ಲಿ ಯುದ್ಧವನ್ನು ಮಾಡಿ ಜಯಿಸುವಂತಹ ಶಕ್ತಿ ಸಾಮರ್ಥ್ಯ ಅಂತೇಳುವಂಥದ್ದು ಇರಲಿಲ್ಲ. ಪಲಾಯನಗೈದರು, ನೇರವಾಗಿ ಬ್ರಹ್ಮನಲ್ಲಿ ಹೋದರು. ಬ್ರಹ್ಮನಲ್ಲಿ ಹೋಗಿ ಅಲ್ಲಿ ತಮಗೆ ಆದಂತಹ ಕಷ್ಟವನ್ನು ಅಲ್ಲಿ ಹೇಳಿಕೊಂಡರು. ಒಂದು ಕಷ್ಟ ಪರಿಹಾರ ಆಯಿತು ಅಂತಾದರೆ ಮಗದೊಂದು ಕಷ್ಟ ನಮಗೆ ಪ್ರಾಪ್ತಿಯಾಯಿತು, ಇದಕ್ಕೆ ಪರಿಹಾರ ಏನು, ಏನು ಮಾಡಬೇಕು ಎಂಬಂತಹ ಚಿಂತನೆಯಲ್ಲಿ ಅಲ್ಲಿ ದೇವರ ಸ್ತೋತ್ರವನ್ನು ಮಾಡುತ್ತಾ ಈಗ ಬಂದಂತಹ ಗಂಡಾಂತರವನ್ನು ತಪ್ಪಿಸಬೇಕೆಂದು ಕೇಳಿಕೊಂಡರು. ಶ್ರೀಹರಿಯು ಮಂದಸ್ಮಿತನಾಗಿ, ಬ್ರಹ್ಮದೇವರು ಕೂಡ ಅಲ್ಲಿ ಇದ್ದರು, ಇಬ್ಬರೂ ಕೂಡ ಅಲ್ಲಿ ಮಂದಸ್ಮಿತರಾಗಿ ಅಲ್ಲಿ ಪ್ರಕಟವಾದರು. ದೇವತೆಗಳ ಕಷ್ಟವನ್ನು ಆಲಿಸಲಿಕ್ಕೆ ಅವರು ಸಿದ್ಧರಾದರು. ಹೀಗೆ ಆ ಸಂದರ್ಭದಲ್ಲಿ 16 ಮಹಾಪುರುಷರು, ಸುನಂದರೇ ಮೊದಲಾದಂಥ 16 ಮಹಾಪುರುಷರು ಆ ದೇವತೆಗಳ ಜೊತೆಯಲ್ಲಿ ಇದ್ದರು, ಬ್ರಹ್ಮನನ್ನು ಸುತ್ತುವರೆದಿದ್ದರು. ಹಾಗೂ ದೇವತೆಗಳು ಇವರೆಲ್ಲರಿಗೂ ಕೂಡ ಸಾಷ್ಟಾಂಗವಾದಂಥ ನಮಸ್ಕಾರವನ್ನು ಮಾಡಿ ಅಲ್ಲಿ ಅವರನ್ನು ಸ್ತುತಿಸುವಂಥದ್ದು, ಹೊಗಳುವಂಥದ್ದು, ಅವರು ಹಿಂದೆ ಮಾಡಿದಂತಹ ಉತ್ತಮ ಕಾರ್ಯಗಳನ್ನು ನೆನೆದು ಅಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಭಗವಂತ ಅಂತೇಳುವವನು ಭಕ್ತರಾದಿ.
ಭಕ್ತಿಯಿಂದ ಎರಗಿದ ಭಕ್ತರಿಗೆ ಶ್ರೀಹರಿಯು ಅಭಯವನ್ನು ನೀಡುತ್ತಾ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ನಮ್ಮನ್ನು ಪ್ರಾರ್ಥನೆ ಮಾಡಿದ್ರಿ, ನಮ್ಮನ್ನು ನೀವು ಕರೆದ್ರಿ, ಅವೆಲ್ಲವೂ ನಮಗೆ ಈವಾಗಲೇ ಗೊತ್ತಾಗಿದೆ. ನೀವು ಯಾಕೆ ನಮ್ಮನ್ನು ಸ್ತುತಿಸ್ತೀವಿ, ನಿಮಗೆ ಬಂದ ಕಷ್ಟ ಏನು ಎಲ್ಲವೂ ಗೊತ್ತಿದೆ. ಹಾಗಾಗಿ ನೀವು ವಿಳಂಬಿಸದೆ ಮಹರ್ಷಿಗಳಲ್ಲಿ ಶ್ರೇಷ್ಠವಾದಂಥ ದಧೀಚಿ ಮಹರ್ಷಿಗಳ ಬಳಿಗೆ ಹೋಗಿ ಅವರ ದೇಹವನ್ನು ನೀವು ಪಡೆದಿರಂತಾದರೆ ಮುಂದೆ ನಿಮ್ಮ ಕಷ್ಟವನ್ನು ತೀರಿಸಲಿಕ್ಕೆ ಸಾಧ್ಯ. ಯಾಕಂದರೆ ದಧೀಚಿ ಮಹರ್ಷಿ ಅಂತೇಳುವವರು ಉಪವಾಸ, ಉಪಾಸನೆ, ವೃತ, ಯೋಗ, ತಪಸ್ಸಿನಿಂದ ಅತ್ಯಂತ ಮಹಾನ್ವಿತವಾದಂತಹ ದೇಹವಾಗಿದೆ. ಅವರ ಶರೀರವನ್ನು ದಾನ ನೀಡುವಂತೆ ನೀವು ಬೇಡಬೇಕು. ಅವರು ತನ್ನ ತಂದೆಯಾದಂಥ ಅಥರ್ವ ಋಷಿಯಿಂದ ಸಾಕ್ಷಾತ್ ನಾನೇ ಅಧಿದೇವತೆಯಾದಂಥ ನಾರಾಯಣ ಕವಚ ಮಂತ್ರವನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಥರ್ವರಿಂದ ದಧೀಚಿ ಮಹರ್ಷಿಯು, ದಧೀಚಿಯಿಂದ ತೃಷ್ಟ್ವನಿಗೂ, ತೃಷ್ಟ್ವನಿಂದ ವಿಶ್ವರೂಪರಿಗೂ, ವಿಶ್ವರೂಪನಿಂದ ದೇವತೆಯಾದಂಥ ಇಂದ್ರನಿಗೂ, ಹೀಗೆ ಇವರೆಲ್ಲರೂ ಕೂಡ ಅದನ್ನು ಪಡೆದುಕೊಂಡು ವಿಶೇಷವಾದಂಥ ಕಾರ್ಯವನ್ನು ಸಾಧನೆಯಲ್ಲಿ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ಅಂತಹ ವಿಶೇಷವಾದಂಥ ಮಂತ್ರ ಆಗಿರುತ್ತದೆ. ಆದರೆ ಅದಕ್ಕೆ ಪ್ರಥಮವಾದಂತಹ ಮೊದಲ ಸ್ಥಾನ ಅಂತೇಳುವಂಥದ್ದು ಅದು ದಧೀಚಿ ಮಹರ್ಷಿಯ ದೇಹವಾಗಿತ್ತು. ಆದ್ದರಿಂದ ಆ ದೇಹಕ್ಕೆ ವಿಶೇಷವಾದಂಥ ಶಕ್ತಿ ಎಂಬುದು ಇದೆ ಎಂಬುದನ್ನು ಅಲ್ಲಿ ದೇವರು, ಅಲ್ಲಿ ದೇವತೆಗಳಿಗೆ ಸೂಚನೆಯನ್ನು ಕೊಡುವಂಥದ್ದು. ಹಾಗಾಗಿ ನಾರಾಯಣ ಮಂತ್ರಕ್ಕೆ ಎಲ್ಲರಿಗಿಂತಲೂ ಮೊದಲ ಸ್ಥಾನ ಅಲ್ಲಿ ಆ ದೇಹವನ್ನು ಪಡೆದದ್ದಾದ್ದರಿಂದ ದಧೀಚಿ ಮಹರ್ಷಿಗಳ ಶಿಷ್ಯರಾದಂತಹ ಅಶ್ವಿನಿ ದೇವತೆಗಳ ಸಹಾಯವನ್ನು ನೀವು ಪಡೆದುಕೊಂಡು ನೀವು ಏನಾದರೂ ಹೋಗಿ ಅಲ್ಲಿ ಕೇಳಿದರೆ ಅವರು ನೀಡಿದಂತಹ ದೇಹದಿಂದ, ಅದರಲ್ಲಿ ಬಂದಂಥ ಅಸ್ಥಿಯಿಂದ ನೀವು ವಿಶೇಷವಾದಂಥ ಆಯುಧವನ್ನು ವಿಶ್ವಕರ್ಮನಿಂದ ನೀವು ರಚಿಸಿಕೊಂಡಾಗ ನಿಮಗೆ ಅಲ್ಲಿ ಆ ರಾಕ್ಷಸನನ್ನು ಕೊಲ್ಲುವಂತಹ ಶಕ್ತಿ ಅಂತೇಳುವಂಥದ್ದು ಅಲ್ಲಿ ಬರುತ್ತದೆ ಎಂಬಂಥ ವಿಚಾರವನ್ನು ಅಲ್ಲಿ ಹೇಳುವಂಥದ್ದು. ಹೀಗೆ ಯಾಕೆ ಈ ಕಾರ್ಯಕ್ಕೆ ಅಶ್ವಿನಿ ದೇವತೆಗಳನ್ನು ಕೇಳಿಕೊಳ್ಳುವುದು ಅಂದರೆ ಅದಕ್ಕೂ ಒಂದು ವಿಶೇಷವಾದಂಥ ಕಾರಣವಿದೆ. ಅಶ್ವಿನಿ ದೇವತೆಗಳು ಹಿಂದೆ ವಿದ್ಯೆಯನ್ನು ಕಲಿಸಬೇಕೆಂದು ದಧೀಚಿ ಮಹರ್ಷಿಗಳನ್ನು ವಿನಂತಿಸಿಕೊಂಡಿದ್ದರು. ಯಾಕಂದರೆ ಆ ಅಶ್ವಿನಿ ದೇವತೆಗಳಿಗೆ ವೈದ್ಯ ವೃತ್ತಿ ಮಾತ್ರ ಗೊತ್ತು, ಅವರಲ್ಲಿ ಬೇರೆ ಯಾವುದಾದಂಥ ವಿಶೇಷ ವಿದ್ಯೆ ಅಂತೇಳುವಂಥದ್ದು ಅವರಲ್ಲಿರಲಿಲ್ಲ. ವೈದ್ಯರಲ್ಲಿ ಅವರು ನಿಪುಣರು, ದೇವತೆಗಳ ವೈದ್ಯರಾಗಿದ್ದರು. ಅವರಿಗೆ ಒಂದು ಆಶಯ ಇತ್ತು, ನಾವು ಇನ್ನೂ ಹೆಚ್ಚಿನದನ್ನು ಸಂಗ್ರಹಿಸಬೇಕು, ಸಂಪಾದಿಸಬೇಕು ಅಂತ. ಅದಕ್ಕಾಗಿ ದಧೀಚಿ ಮಹರ್ಷಿಗಳಲ್ಲಿ ಹೋದಾಗ ದಧೀಚಿ ಮಹರ್ಷಿಗಳು ಏಕಾಏಕಿ ಒಪ್ಪಿಗೆ ಕೊಡಲಿಲ್ಲ. ನೋಡೋಣ ಮತ್ತೊಮ್ಮೆ ನಾನು ಹೇಳಿ ಕಳಿಸ್ತೇನೆ ಅಂತ ಹೇಳಿ ಕಳಿಸಿದಾಗ ಮತ್ತೆ ಪುನಃ ದಧೀಚಿ ಮಹರ್ಷಿಗಳು ಹೋಗಿ ದೇವತೆಗಳು ಅವರಿಗೆ ವಿದ್ಯೆಯನ್ನು ಹೇಳಿಕೊಡು ಎಂಬ ನೆಲೆಯಲ್ಲಿ ಅಲ್ಲಿ ಮತ್ತೆ ಪುನಃ ಆಮಂತ್ರಣವನ್ನು ಇತ್ತಾಗ ಇದನ್ನು ತಿಳಿದಂತಹ ಇಂದ್ರ ಅಲ್ಲಿ ನೇರವಾಗಿ ದಧೀಚಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಹೇಳ್ತಾರೆ, ಮಹರ್ಷಿಗಳೇ, ನೀವು ಅತ್ಯಂತ ಸರ್ವಶ್ರೇಷ್ಠರಾಗಿದ್ದೀರಿ, ಆದರೆ ಅವರು ವೈದ್ಯರಾದ್ದರಿಂದ ಅಶ್ವಿನಿ ದೇವತೆಗಳಿಗೆ ನೀವು ಈ ಮಹತ್ತರವಾದಂಥ ವಿದ್ಯೆಯನ್ನು ನೀವು ಹೇಳಿಕೊಡಕೂಡದು. ಒಂದು ವೇಳೆ ನೀವು ಹೇಳಿಕೊಟ್ಟಿರುವಂತಾದರೆ ನಿಮ್ಮ ಶಿರಶ್ಛೇದನವನ್ನು ಮಾಡುತ್ತೇನೆ. ಈ ರೀತಿಯಾದಂಥ ಬೆದರಿಕೆಯನ್ನು ಒಡ್ಡಿ ಅಲ್ಲಿ ಇಂದ್ರ ತೆರಳಿರ್ತಾನೆ. ಮುಂದೆ ಅಶ್ವಿನಿ ದೇವತೆಗಳು ದಧೀಚಿ ಮಹರ್ಷಿಗಳಿಂದ ಕರೆಸಲ್ಪಟ್ಟವರಾಗಿ ಅಲ್ಲಿ ಪುನಃ ಅಲ್ಲಿ ಹೋಗಿ ವಿದ್ಯೆಯನ್ನು ಪಡ್ಕೊಳ್ಬೇಕಂತ ಕೇಳಿದಾಗ ಈ ವಿಚಾರವನ್ನು ಅಲ್ಲಿ ಮಹರ್ಷಿಗಳು ಅಶ್ವಿನಿ ದೇವತೆಗಳಿಗೆ ಹೇಳುವುದು, ಹೀಗೀಗೆ ಇಂದ್ರ ಬಂದಿದ್ದ, ನಿಮಗೆ ವಿದ್ಯೆಯನ್ನು ಹೇಳಿಕೊಡಬಾರ್ದು ಅಂತ ತಿಳಿಸಿದ್ದ, ಒಂದು ವೇಳೆ ನಾನು ಹೇಳಿಕೊಟ್ಟರೆ ಶಿರವನ್ನು ಛೇದನ ಮಾಡ್ತೇನೆ. ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನಾವು ದೇವ ವೈದ್ಯರಾದ್ದರಿಂದ, ನಮಗೆ ಆ ವೈದ್ಯಕೀಯದಲ್ಲಿ ನಾವು ನಿಪುಣರಾದ್ದರಿಂದ ನೀವು ನಮಗೆ ವಿದ್ಯೆಯನ್ನು ಹೇಳಿಕೊಡುವಾಗ ನಿಮ್ಮ ಶಿರವನ್ನು ಛೇದಿಸಿಕೊಂಡು ಕುದುರೆಯ ಶಿರವನ್ನು ನೀವು ಇಟ್ಟುಕೊಂಡು ನಮಗೆ ನೀವು ವಿದ್ಯೆಯನ್ನು ಬೋಧಿಸಿ, ನಮಗೆ ವಿದ್ಯೆಯನ್ನು ಬೋಧಿಸಿ ಆದ ನಂತರ ನಿಮಗೆ ನಾವು ಮೊದಲಿನ ಶಿರವನ್ನು ಮತ್ತೆ ನಾವು ನಿಮಗೆ ಯಥಾಸ್ಥಾನದಲ್ಲಿ ಇರುವಂತೆ ನಾವು ಮಾಡ್ತೇವೆ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ದಧೀಚಿ ಮಹರ್ಷಿಗಳು ಅದೇ ರೀತಿಯಾಗಿ ಅಲ್ಲಿ ಆತ್ಮವಿದ್ಯೆಯನ್ನು ಅಲ್ಲಿ ಅವಳಿ ದೇವತೆಗಳಿಗೆ ಲಭಿಸುವಂತೆ ಅವರು ಮಾಡಿದರು. ಇದರಿಂದ ಅಶ್ವಿನಿ ದೇವತೆಗಳು ಅಮರರಾದರು, ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಹೋದರು. ಹೀಗೆ ಅಶ್ವಿನಿ ದೇವತೆಗಳು ಅಲ್ಲಿ ದಧೀಚಿ ಮಹರ್ಷಿಗಳ ಅಸ್ಥಿಯನ್ನು ದೇವತೆಗಳ ಪರವಾಗಿ ಅಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಅತ್ಯಂತ ಸಂತುಷ್ಟರಾದಂತಹ ದಧೀಚಿ ಮಹರ್ಷಿಗಳು ಅಲ್ಲಿ ಹೇಳ್ತಾರೆ, ಯಾಕಂದರೆ ಈ ಶರೀರ ಅಂತ ಹೇಳುವಂಥದ್ದು ಇನ್ನೊಬ್ಬರ ಉಪಕಾರಕ್ಕಾಗಿ ಇರುವಂಥದ್ದು, ನಾವು ಮಾಡಿದಂಥ ತಪಸ್ಸಾಗಲಿ ಅರ್ಜಿಸಿದಂಥ ಶಕ್ತಿ ಆಗಲಿ ಇವೆಲ್ಲವೂ ಲೋಕ ಕಲ್ಯಾಣಕ್ಕೆ ಆಗಿರಬೇಕು ಅಂತ ಹೇಳಿ ಅಲ್ಲಿ ತಮ್ಮ ದೇಹವನ್ನು ಬಿಟ್ಟು ಕೊಡಲಿಕ್ಕೆ ಅವರು ಮನಸ್ಸನ್ನು ಮಾಡ್ತಾರೆ. ಮನಸ್ಸನ್ನು ಮಾಡಿ
ಒಂದು ಸರ್ಪವು ತನ್ನ ಪೊರೆಯನ್ನು ಕಳಿಸಿದಷ್ಟೇ ಸುಲಭವಾಗಿ ಅಷ್ಟೇ ರೀತಿ ಸುಲಭದಿಂದ ಅವರು ತಮ್ಮ ದೇಹವನ್ನು ತೊರೆಯಲಿಕ್ಕೆ ಇಚ್ಛೆಪಟ್ಟು ದೇಹವನ್ನು ಬಿಟ್ಟು ಹೋಗುವಂಥದ್ದು. ಹಾಗೆ ಸ್ಥೂಲ ದೇಹವನ್ನು ತೊರೆದು ಅವರ ಇಂದ್ರಿಯ ಮನಸ್ಸು ಬುದ್ಧಿ ಮತ್ತು ಚಿತ್ತವು ಎಲ್ಲವೂ ಅಲ್ಲಿ ಸಂಯಮದಲ್ಲಿತ್ತು. ನಮಗಾದರೆ ಒಂದು ಪ್ರಾಣ ಹೋಗುವಾಗ ಎಷ್ಟು ಕಷ್ಟ ಆಗ್ತದೋ ಎಷ್ಟು ದುಃಖ ಆಗ್ತದೋ ಅಂತೇಳುವಂಥ ಭಯ ಇತ್ತು. ಆದರೆ ಇವರು ಯೋಗ ಬಲವುಳ್ಳವರಾದ್ದರಿಂದ ಭಗವಂತನಲ್ಲಿ ಮನಸ್ಸು ಲೀನವಾದ್ದರಿಂದ ಆ ದೇಹದಿಂದ ಪ್ರಾಣ ಪ್ರತ್ಯೇಕಿಸಲ್ಪಟ್ಟು ಅವರಿಗೆ ಗೊತ್ತಾಗಲಿಲ್ಲ. ಅಂತಹ ದೇಹವನ್ನು ಬಿಟ್ಟೊಡನೆ ಅಲ್ಲಿ ಈ ದೇವತೆಗಳು ಆ ದೇಹವನ್ನು ತೆಗೆದುಕೊಂಡು ಹೋಗಿ ಅಶ್ವಿನಿ ದೇವತೆಗಳ ಸಹಾಯದಿಂದ ಅಲ್ಲಿ ವಿಶ್ವಕರ್ಮನಿಗೆ ಕೊಡುವಂಥದ್ದು. ವಿಶ್ವಕರ್ಮನಲ್ಲಿ ತಮಗೆ ಬಂದಂಥ ಕಷ್ಟವನ್ನು ನಿವೇದಿಸಿ ನೀನು ಶಕ್ತಿಯುತವಾದಂಥ ಶಸ್ತ್ರವನ್ನು ನಮಗೆ ಸಿದ್ಧ ಮಾಡಿಕೊಡಬೇಕು ಅಂತ ಹೇಳಲ್ಪಟ್ಟಾಗ ಮುಂದೆ ಆ ಅಸ್ತ್ರವನ್ನು ದೇವತೆಗಳಿಗೆ ಆ ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮನು ಅಲ್ಲಿ ನಿರ್ಮಿಸಿಕೊಡುವಂಥದ್ದು. ಇದರ ಸಹಾಯವನ್ನು ಪಡೆದುಕೊಂಡು ಅಲ್ಲಿ ದೇವೇಂದ್ರನು ಆ ವೃತ್ತಾಸುರನಲ್ಲಿ ಯುದ್ಧವನ್ನು ಮಾಡಿ ಅಲ್ಲಿ ಆತನನ್ನು ಸಂಹರಿಸಲಿಕ್ಕೆ ಅಲ್ಲಿ ಸಹಾಯ ಆಗ್ತದೆ. ಹೀಗೆ ದೇವತೆಗಳು ತಮಗೆ ಬಂದಂಥ ಕಷ್ಟವನ್ನು ಆ ದಧೀಚಿ ಮಹರ್ಷಿಗಳ ಸಹಾಯದಿಂದ ಅವರ ದೇಹವನ್ನು ಅಸ್ಥಿಯನ್ನು ಸ್ವೀಕರಿಸಿ ಅವರ ಮೂಳೆಯಿಂದ ವಿಶೇಷವಾದಂಥ ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ತಮಗೆ ಬಂದಂಥ ಕಷ್ಟವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ದೇವೇಂದ್ರನು ಕೂಡ ಅಲ್ಲಿ ತನಗೆ ಬಂದಂತಹ ಆ ಬ್ರಹ್ಮಹತ್ಯಾ ದೋಷವನ್ನು ಕೂಡ ಅಲ್ಲಿ ನಿವಾರಣೆ ಮಾಡಿಕೊಂಡಂಥ ವಿಚಾರ ನಾವು ತಿಳಿದುಕೊಂಡಾಗಾಯಿತು. ಹಾಗಾಗಿ ಇಂತಹ ಪುರಾಣ ಕಥೆಗಳನ್ನು ಕೇಳುವುದರಿಂದ ನಮ್ಮ ಮನಸ್ಸು ಶುದ್ಧಿಯಾಗ್ತದೆ, ಪುಣ್ಯವಂತರೂ ಆಗ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಈ ಕಥೆಗಳನ್ನು ಕೇಳಿ ನೀವೆಲ್ಲರೂ ಪುಣ್ಯವಂತರಾಗಿ ಎಂಬುದಾಗಿ ಆಶಿಸುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸ. Yeah.